ನಮಸ್ಕಾರ, ನಾನು ಇವತ್ತು ನಿಮಗೆ ಪಿ ವಿ ಸಿ ಪೈಪ್ ಮೇಲೆ ಟ್ರೈಬಲ್ ಮಾಸ್ಕ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸೆರಾಮಿಕ್ ಪೌಡರ್ ಗ್ಲೂ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಹಿಟ್ಟು ಥರ ಆ ಹದಕ್ಕೆ ಬರೋ ಥರ ಮಿಕ್ಸ್ ಮಾಡಿಕೊಂಡಿಟ್ಟಿದ್ದೀನಿ. ಪಿ ವಿ ಸಿ ಪೈಪ್, ವೈಟ್ ಗ್ಲೂ, ಬ್ರಷಸ್, ಅಕ್ರಲಿಕ್ ಕಲರ್ಸು. ಈ ಪಿ ವಿ ಸಿ ಪೈಪ್ಗೆ ನಿಮಗೆ ಡ್ರಾಯಿಂಗ್ ಬರೋಂಗಿದ್ರೆ ಪೆನ್ಸಿಲಲ್ಲಿ ಡ್ರಾಯಿಂಗ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಬರೋ ಥರ ಇದ್ದರೆ ಈ ವೈಟ್ ಗ್ಲೂನ ತಗೊಂಡು ಫಸ್ಟು ಹಚ್ಕೋಬಿಡಿ ಬೇಸು. ಆಮೇಲೆ ತದನಂತರ ಈ ಮಿಕ್ಸ್ ಮಾಡಿರೋ ಸೆರಾಮಿಕ್ ಹಿಟ್ಟನ್ನು ಚೆನ್ನಾಗಿ ಕೈಗೆ ಅಂಟ್ಕೊಳ್ದಿರೋ ಥರ ಟಾಲ್ಕಮ್ ಪೌಡ್ರ್ ಅಪ್ಲೈ ಮಾಡಿ ರೋಲ್ ಮಾಡಿಕೊಂಡು ನಿಮಗೆ ಯಾವ ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ಗೆ ರೋಲ್ ಮಾಡಿಕೊಂಡು ಈ ಪೈಪ್ ಮೇಲೆ ಅಂಟಿಸ್ಕೋಬಿಡಿ. ಇದ್ರ ಮೇಲೆ ಇಂಪ್ರೆಷನ್ ನಿಮಗೇನೇನು ಬೇಕೋ ಅದನ್ನು ವೆಟ್ಟಾಗಿರೋವಾಗಲೇ ಎಲ್ಲ ಇಂಪ್ರೆಷನ್ ಕೊಡಬೇಕು. ಇಲ್ಲೊಂದು ಮೂರು ಲೈನು ಎಲೆಗಳಿಗೆ ಅಂತ ವೈಟ್ ಗಮ್ನ ಹಾಕಿ ಅಪ್ಲೈ ಮಾಡಿ ಮತ್ತೆ ಹಿಟ್ಟನ್ನು ತಗೊಂಡು ಎಲೆಗಳ ಥರ ಇಂಪ್ರೆಷನ್ ಮಾಡಿ ಈ ಥರ ಮಾಡಿ ಇದನ್ನು ಇದಕ್ಕೆ ಅಂಟಿಸ್ಕೋಬಿಡಿ. ಸ್ಕೇಲ್ ತಗೊಂಡು ಲೀಫ್ ಇಂಪ್ರೆಷನ್ ಬರೋದಕ್ಕೆ ಈ ವೇನ್ಸು ವೈನ್ಲೆಟ್ಸು ಎಲ್ಲ ಇರುತ್ತಲ್ಲ ಅದಕ್ಕೆ ಇಂಪ್ರೆಷನ್ನು ಸ್ಕೇಲಲ್ಲಿ ಕೊಟ್ಟುಬಿಡಿ. ಈ ಥರ ಮಾಡ್ಕೊಳ್ಳಿ. ಇದಾದಮೇಲೆ ಕಣ್ಣಿಗೆ ಮತ್ತೆ ರೋಲ್ ಮಾಡಿಕೊಂಡು ಐಬ್ರೋಸ್ಗೆ ವಿ ಶೇಪ್ ಥರ, ಟ್ರೈಬಲ್ಸ್ಗೆ ಹೆಂಗಂದ್ರೆ ಹಂಗಂಗೆ ಇರುತ್ತೆ ಶೇಪ್ಲೆಸ್, ಅವ್ರದ್ದು ಯಾವ ಥರ ಆದರೂ ನೀವು ಡಿಸೈನ್ ಮಾಡ್ಕೋಬೋದು. ನಾನು ಈ ಥರ ವಿ ಥರ ಮಾಡಿದ್ದೀನಿ. ಇದನ್ನು ಸೆಂಟರ್ಗೆ ಈ ಥರ ಇಟ್ಕೊಂಡು ಸೇಮ್ ಈಕ್ವಲ್ ಪಾರ್ಟ್ಸ್ ಇಟ್ಕೊಂಡು ಈ ಥರ ಶೇಪ್ ತಗೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ. ಈ ಥರ ಡಿಸೈನ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕು ಅಂತಂದರೆ ಆ ಶೇಪ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಏನಾದರೂ ಮೇಲೆ ಏನಾದರೂ ಐಲ್ಯಾಷಸ್ ಆ ಥರ ಅಂತಂದರೆ ಅದು ವೆಟ್ಟಾಗಿರೋವಾಗಲೇ ಎಲ್ಲ ಇದಕ್ಕೆ ಕೂದಲು ಥರ ಎಲ್ಲ ಐಬ್ರೋಸ್ ಥರ ಶೇಪ್ ಕೊಡಬೇಕು. ಕಣ್ಣಿಗೆ ಮತ್ತೆ ಈ ವೈಟ್ ಗ್ಲೂನ ಅಪ್ಲೈ ಮಾಡಿ. ನೀವು ಕ್ರಾಸ್ ಆಗಾದರೂ ಮಾಡ್ಬೋದು, ಸ್ಟ್ರೈಟ್ ಆಗಾದರೂ ಮಾಡ್ಬೋದು, ಟ್ರೈಬಲ್ ಅಲ್ವಾ ಯಾವ ಥರ ಮಾಡಿದ್ರೂ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಆದರೆ ಎರಡು ಕಡೆ ಸಿಮೆಟ್ರಿ ಆಗಿ ಒಂದೇ ಸಮವಾಗಿ ಇರಬೇಕು. ಈ ಮಿಕ್ಸ್ಚರ್ನ ತಗೊಂಡು ಫಸ್ಟ್ ರೌಂಡ್ ಥರ ಮಾಡ್ಕೊಳ್ಳಿ. ಆಮೇಲೆ ಈ ಸೈಡ್ ಒಂದು ಎಡ್ಜು ಪಾಯಿಂಟ್ ಮಾಡಿಕೊಂಡು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿಬಿದ್ರೆ ಕಣ್ಣು ಥರ ಶೇಪ್ ಬರುತ್ತೆ. ಆ ಶೇಪ್ನ ಅಡ್ಜಸ್ಟ್ ಮಾಡಿಕೊಂಡು ಕಣ್ಣಿಗೆ ಗಮ್ ಹಾಕಿದ್ದೀವಲ್ವ ಗ್ಲೂ, ವೈಟ್ ಗ್ಲೂ, ಆ ಜಾಗದಲ್ಲಿ ಅಂಟಿಸ್ಬಿಡಿ. ಪೆನ್ ಕ್ಯಾಂಪಲ್ಲಿ ಐಬಾಲ್ ಪ್ರೆಸ್ ಮಾಡಿ ಇಂಪ್ರೆಷನ್ ಬಂದ್ಬಿಡುತ್ತೆ. ಇದಾಗಿದ್ಮೇಲೆ ಮೂಗು ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಈ ಉದ್ದಕ್ಕೆ ಈ ಗ್ಲೂನ ಹಾಕಿ, ವೈಟ್ ಗ್ಲೂನ ಈ ಉದ್ದಕ್ಕೆ ಕೋನ್ ಥರ ಮಾಡಿಕೊಂಡು ಈ ಥರ ಉದ್ದಕ್ಕಿಟ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಚೂಪಾಗಿ ಬರಬೇಕು, ಕೆಳಗಡೆ ಈ ಥರ ದಪ್ಪ ಇದ್ರೂ ನಡೆಯುತ್ತೆ. ಗಮ್ ಹಾಕಿರೋ ಜಾಗದಲ್ಲಿ ಮೇಲೆ ಐಬ್ರೋಸಿಂದ ಎಲ್ಲ ಅಂಟಿಸ್ಕೋಬೇಕು. ಈ ಮೂಗು ಕೆಳಗಡೆ ಇದಕ್ಕೆ ಒಂಚೂರು ಶೇಪ್ ಕೊಡಬೇಕು. ಈ ಕಡೆ ಸ್ವಲ್ಪ ಮೇಲೆ ಕೆತ್ತಿ ಅಷ್ಟೇ, ಮೂಗು ಥರ ಶೇಪ್ ಬಂದ್ಬಿಡುತ್ತೆ. ಇದ್ರ ಕೆಳಗಡೆ ಮತ್ತೆ ಗ್ಲೂ ಹಾಕಿ ಲಿಪ್ಸ್ ತುಟಿ, ಈ ಮೂಗು ಎಷ್ಟು ಅಗಲ ಇರುತ್ತೋ ಅಷ್ಟೇ ಅಗಲ ಮಾಡ್ಕೊಳ್ಳಿ, ಶೇಪ್ ಮಾಡಿಕೊಂಡು ಇಟ್ಕೋಬಿಡಿ. ಸೈಡಲ್ಲಿ ಎರಡು ಲೈನೋ ಮೂರು ಲೈನೋ ಈ ಥರ ಎಲ್ಲ ಅಂಟಿಸ್ಕೋಬೋದು. ಗಡ್ಡ ಥರ ಎಲ್ಲ ಮಾಡಿಕೊಂಡು ಸ್ಕೇಲ್ ತಗೊಂಡು ಇಂಪ್ರೆಷನ್ ತಗೋಬಿಡಿ. ಈ ತಿಲಕ ಎಲ್ಲ ಅಂಟಿಸ್ಬಿಟ್ಟು ಆಮೇಲೆ ಸ್ಕೇಲ್ ತಗೊಂಡು ನಿಮ್ಗೆ ಯಾವ ಥರ ಇಂಪ್ರೆಷನ್ ಬೇಕೋ ಆ ಥರ ಇಂಪ್ರೆಷನ್ನ ಎಲ್ಲ ಪ್ರೆಸ್ ಮಾಡಿ. ಎಲ್ಲ ಆದಮೇಲೆ ಈ ಥರ ಮಾಸ್ಕ್ ನಿಮಗೆ ಕಾಣುತ್ತೆ. ಇವಾಗ ಇದು ಒಣಗೋಕೆ 1 ಅವರ್ ಬೇಕಾಗುತ್ತೆ. ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಇದೇ ಥರ ಮಾಡಿ ನಾನು ಇನ್ನೊಂದು ತಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಇವಾಗ ಇದಕ್ಕೆ ಪೈಂಟ್ ಮಾಡಿ ನಾನು ತೋರಿಸ್ತೀನಿ.
ಇದಕ್ಕೆ ಫಸ್ಟು ಅಕ್ರೆಲಿಕ್ ಕಲರ್ಸ್ ನಾನು ಯೂಸ್ ಮಾಡೋದು, ಫ್ಯಾಬ್ರಿಕ್ ಪೈಂಟು. ಇದಕ್ಕೆ ತುಂಬ ಜಾಸ್ತಿ ಗ್ರೀನ್ ಕಲರು, ಯೆಲ್ಲೋ ಕಲರು, ಬ್ರೈಟ್ ಕಲರ್ಸನ್ನು ನಾವು ಯೂಸ್ ಮಾಡ್ಬೋದು. ಫಸ್ಟು ಈ ಸೈಡ್ ನಾನು ಆರೆಂಜ್ ಹಾಕೋಬಿಡ್ತೀನಿ. ಫ್ಲಾಟ್ ಬ್ರಷೋ, ರೌಂಡ್ ಬ್ರಷೋ, ಯಾವ ಬ್ರಷ್ ಆದರೂ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಸಿಂಥೆಟಿಕ್ ಹೇರ್ ಬ್ರಷ್ ಇದ್ರೆ ಚೆನ್ನಾಗಿರುತ್ತೆ. ಓನಿ ಹೇರು ಅದೆಲ್ಲ ತಗೊಳ್ಳೋಕೆ ಹೋಗ್ಬೇಡಿ. ಒಂದು ಕಡೆ ನಾನು ಇವಾಗ ರೆಡ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಕಡೆಗೆ ಗ್ರೀನ್ ತಗೊಂಡು ಮಾಡ್ತೀನಿ. ಬ್ಲೂ ಕಲರ್ ತಗೊಂಡು ಈ ಐಬ್ರೋಸಿಂದ ಸ್ಟಾರ್ಟ್ ಮಾಡಿ ಇವಾಗ ಶೇಡಿಂಗ್ ಬಂದು ಗ್ರೀನ್ ಕಲರ್ ತಗೊಂಡು ಇದಕ್ಕೆ ಮೇಲೆ ಹೈಲೈಟ್ ಆಗೋಕ್ಕೆ ಸ್ಟ್ರೋಕ್ಸ್ ತೋರಿಸ್ಬಿಡಿ. ಎಲ್ಲ ಆದಮೇಲೆ ಈ ಥರ ಫಿನಿಷಿಂಗ್ ಬರುತ್ತೆ. ಇದು ಒಣಗೋಕ್ಕೆ ಒಂದು 5-10 ನಿಮಿಷ ಸಾಕು. 5-10 ನಿಮಿಷ ಆದಮೇಲೆ ಥಿನ್ ಬ್ರಷ್ ತಗೊಂಡು ಎಲ್ಲೆಲ್ಲಿ ನಿಮಗೆ ಹೈಲೈಟ್ ಮಾಡಬೇಕು ಅಲ್ಲೆಲ್ಲ ವೈಟ್ ಕಲರಲ್ಲಿ ಹೈಲೈಟ್ ಮಾಡಿ. ಈ ರೆಡ್ ಲೈನ್ಸ್ ಮೇಲೆ ಎಲೆಗಳ ಥರ ಲೈನ್ಸ್ ಎಲ್ಲ ಹಾಕಿದ್ದೀನಲ್ಲ ಅದ್ರ ಮೇಲೆ ಸ್ವಲ್ಪ ಹೈಲೈಟ್ ಮಾಡಿ. ಈ ಥರ ಎಫೆಕ್ಟ್ ಕಾಣುತ್ತೆ. ಇದಾದಮೇಲೆ ಸ್ವಲ್ಪ ಬ್ಲ್ಯಾಕ್ ಕಲರ್ ತಗೊಂಡು ಈ ಥರ ಡೆಪ್ತನ್ನು ತೋರಿಸಿ. ವೈಟ್ ಪೈಂಟ್ ತಗೊಂಡು ಕ್ರೀಪರ್ಸ್ ಥರನೋ ಬಳ್ಳಿಗಳ ಥರನೋ ಏನಾದರೂ ಒಂದು ಡಿಸೈನ್. ಐಬಾಲ್ಗೆ ಕಣ್ಣಿಗೆ ಬ್ಲ್ಯಾಕ್ ಪೈಂಟ್ ತಗೊಂಡು ಪೈಂಟ್ ಮಾಡಿಬಿಡಿ. ಈ ಸೈಡ್ಗೆ ಕಣ್ಣಲ್ಲಿ ಥಿನ್ ಬ್ರಷಲ್ಲೇ ವೈಟ್ ಪೈಂಟ್ ತಗೊಂಡು ಎರಡು ಲೈನ್ ಹಾಕ್ಬಿಡಿ. ಎಲ್ಲ ಫಿನಿಶ್ ಆದಮೇಲೆ ಆ ಪೀಸ್ ಈ ಥರ ಕಾಣುತ್ತೆ. ಇದಕ್ಕೆ ನೀವು ಹೇಗೆ ಬೇಕು ಅಂದ್ರೆ ಆ ಡಿಸೈನ್ ಎಲ್ಲ ಪೈಂಟ್ ಮಾಡ್ಕೋಬಹುದು. ನಿಮ್ಮ ಮನೆ ಯಾವ ಥರ ಡೆಕೋರೇಟ್ ಮಾಡ್ಕೋಬಹುದು ನಿಮ್ಮ ಆ ಥರ ಸೆಲೆಕ್ಟ್ ಮಾಡಿಕೊಂಡು ಪೈಂಟ್ ಮಾಡಿ ಡೆಕೋರೇಷನ್ ಮಾಡ್ಕೋಬಹುದು. ಆದರೆ ಕೊನೆಯಲ್ಲಿ ಒಂದು ವಾರ್ನಿಷ್ ಕೋಟ್ ಹಾಕಿದರೆ ಒಳ್ಳೆಯದು. ಆ ವಾರ್ನಿಷ್ ಕೋಟ್ ಹಾಕಿದ್ರೋದ್ರಿಂದ ನಾವು ವಾಶ್ ಮಾಡ್ಕೋಬಹುದು, ಧೂಳು ಕೂತ್ಕೊಂಡ್ರೆ ಒರೆಸ್ಕೋಬಹುದು. ಯಾವ ಯೋಚನೆ ಇಲ್ಲ, ತಂಟೆ ಇಲ್ಲ, ನಿಮ್ಮ ಮನೆ ನೋಡೋಕ್ಕೂ ಸುಂದರವಾಗಿರುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.